ವೆಲ್ಕಮ್ ಟು ಕನ್ನಡ ರೆಸಿಪೀಸ್. ಕನ್ನಡ ರೆಸಿಪೀಸ್ಗೆ ಸ್ವಾಗತ. ನಾನಿದು ಕಡಲೆ, ಒಂದು ಶ್ವೇತ ಕಡಲೆ ಅಂದರೆ ಚೆನ್ನಾ, ವೈಟ್ ಚೆನ್ನಾ ಮಾಡ್ತಾ ಇದ್ದೀನಿ. ಅದು ಗ್ರೇವಿ. ಇದಕ್ಕೆ ಬೇಕಾದ ಸಾಮಗ್ರಿಗಳು ನೋಡ್ಕೊಳ್ಳಿ. ಇದು ಟೊಮ್ಯಾಟೊ 2, ಮತ್ತು ಟೊಮ್ಯಾಟೊ ಪ್ಯೂರಿ, ಮತ್ತು ಈರುಳ್ಳಿ ಹಚ್ಕೊಂಡಿದ್ದೀನಿ, ಮತ್ತು ಮಸಾಲೆಗಳು ಬೇಕಾದದ್ದು. ಇದು ಗರಂ ಮಸಾಲ ಪೌಡ್ರ್, ಮತ್ತು ಚೆನ್ನಾ ಪೌಡ್ರ್, ಒಂದು ಚೆನ್ನಾ ಮತ್ತು ಛೋಲೆ ಪೌಡ್ರ್ ಅಂತ ಸಿಕ್ಕತ್ತೆ ಮಾರ್ಕೆಟಲ್ಲಿ, ಅದು ತೊಗೋಬೋದು. ಇದು ಕಡಲೆ, ಕಡಲೆ ಪೌಡ್ರ್, ಕಡಲೆ ಹಿಟ್ಟು, ಧನಿಯಾ ಪೌಡರ್, ಮೆಣಸಿನ್ಕಾಯಿ ಪೌಡರ್, ಅರಿಶಿನ, ಉಪ್ಪು 2, ಹಸಿಮೆಣಸಿನ್ಕಾಯಿ. ಇದು ಎಣ್ಣೆ ಹಾಕ್ಕೊಡ್ತೀನಿ 2 ಟೇಬಲ್ ಸ್ಪೂನು. ಇದಕ್ಕೆ 2 ಲವಂಗ, ಚಕ್ಕೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಾಗ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಲಿ. ಈರುಳ್ಳಿ ಮತ್ತೆ ಶುಂಠಿ ಪೇಸ್ಟ್ ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾವು ಮಸಾಲೆ ಹಾಕ್ಕೊಳ್ಳೋಣ. ಇದು ಗರಂ ಮಸಾಲ ಪೌಡರ್, ಧನಿಯಾ ಪೌಡರು, ಮೆಣಸಿನ್ಕಾಯಿ ಪುಡಿ, ಅರಿಶಿನ, ಮತ್ತೆ ಇದು ಛೋಲೆ ಮಸಾಲ ಅಂದ್ರೆ ಏನು, ಕಡಲೆ ಸಿಕ್ಕತ್ತೆ ಮಾರ್ಕೆಟಲ್ಲಿ, ಮತ್ತೆ ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಟೊಮ್ಯಾಟೊ ಕಟ್ ಮಾಡಿರೋದು ಹಾಕ್ಕೊಳ್ಳೋಣ. ಮಾಡಿರೋ ಪ್ಯೂರಿ ಅಂದ್ರೆ ಟೊಮ್ಯಾಟೊ ಪೇಸ್ಟ್, ಇದು ಹಾಕ್ಕೊಳ್ಳೋಣ. ಸ್ವಲ್ಪ ಇದು ಕುಕ್ ಆಗಲಿ, ಸ್ವಲ್ಪ ಇದು ಕುದೀಲಿ, ಸ್ವಲ್ಪ ಮಸಾಲೆ ವಾಸನೆ ಹೋಗ್ಲಿ. 5 ನಿಮಿಷ ಬಿಡಿ. ಇದಕ್ಕೆ 2 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇನ್ನೊಂದು ಏನಂದ್ರೆ ಸ್ವಲ್ಪ ಗಟ್ಟಿ ಬರಲಿಕ್ಕೆ ನಾನಿದು ಸ್ವಲ್ಪ ಗಟ್ಟಿ ಬಂದು 2 ಟೀಸ್ಪೂನ್ ಕಡಲೆ ತಗೊಂಡು ಅದರ ನೀರು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಬೋದು. ಸ್ವಲ್ಪ ಗ್ರೇವಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಲಂಪ್ಸ್ ಬರಬಾರ್ದು. ಇದು ಕಡಲೆ 2 ಟೀಸ್ಪೂನ್ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಬರುತ್ತೆ ಹಾಕ್ಕೊಳ್ಳಿ. ಒಂದು ಪ್ಯಾನಲ್ಲಿ ಇಟ್ಕೊಳ್ಳಿ ಎಣ್ಣೆ ಬಿಟ್ಟಾಗೆ. ಇದನ್ನ ನಾನು ಚೆನ್ನಾಗಿ ಇದು ಕಡಲೆ ಇದು ಬಾಯ್ಲ್ ಮಾಡ್ಕೊಂಡಿದ್ದೀನಿ ಮೊದಲೇ. ಮೊದಲು ಬಾಯ್ಲ್ ಮಾಡ್ಕೊಂಡು ಆಮೇಲೆ ಹಾಕ್ಬೇಕು. ಇದು ನೀರಲ್ಲಿ ರಾತ್ರಿ ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಇವಾಗ ನಾವು ಎಣ್ಣೆ ಬಿಡ್ತಾ ಇದೆ, ಇದಕ್ಕೆ ಈ ಕಡಲೆನ, ವೈಟ್ ಕಡಲೆನ ಹಾಕ್ಕೊಳ್ತೇನೆ. ಹೆಂಗೋ ಬಾಯ್ಲ್ ಆಗಿದೆ, ಜಾಸ್ತಿ ಇದು ಮಾಡೋದು. 5 ನಿಮಿಷ ಬಿಟ್ಟು ಇದನ್ನ ಪ್ಲೇಟ್ ಮಾಡ್ಕೊಳ್ಳೋಣ. ನೋಡ್ಬೋದು ಚೆನ್ನಾಗಿ ಬಂದಿದೆ. ಕಡಲೆ, ವೈಟ್ ಶ್ವೇತ ಕಡಲೆ, ಛೋಲೆ ರೆಡಿ ಆಗಿದೆ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಟ್ರೈ ಮಾಡಿ ಮನೆಯಲ್ಲಿ. ಥ್ಯಾಂಕ್ಸ್ ಫ್ರೆಂಡ್ಸ್.